ನೀವು ಫಸ್ಟ್ ನೀವು ನೋಡಿದೆಯಲ್ವ ನಮ್ಮ ಜಾಗ ಹೇಗಿತ್ತಂದ, ಏನೋ ಎರಡೋ ಮೂರೋ ಮರ ಇತ್ತು ಇಲ್ಲಿ, ಇವಾಗ ಹೇಗಿದೆ, ಒಂದು ಕಾಡು ತರ ಬೆಳೆದಿದೆಯಲ್ವಾ ಇಲ್ಲಿ. ಹೌದು ಮೇಡಮ್, ಕಾಡಾದ್ರೆ ಎಲ್ಲ ಒಂದು ಬ್ಯಾಲೆನ್ಸ್ ಇದೆ ಅಲ್ಲಿ ಅಲ್ವಾ, ಅದೇನೆ ಫಾರೆಸ್ಟ್, ಅದೇನೆ ಕಾಡು. ಅಲ್ಲಿ ಬಂದು ಎಲ್ಲಾರು ಎಲ್ಲ ಜೀವ ಪ್ರಾಣಿಗಳು ಫ್ರೀ ಆಗಿರುತ್ತೆ ಅಲ್ಲಿ, ಎಲ್ಲ ಒಂದು ನೇಚರೇ ಬ್ಯಾಲೆನ್ಸ್ ಮಾಡಿರುತ್ತೆ. ಇದೆ ನಮ್ಮದು ಫಾರ್ಮ್ ಸ್ಟೇ ಇಲ್ಲೇ ಇದೆ. ನಾವು ಫಸ್ಟು ಇಲ್ಲಿ ಬರುವಾಗ ಇಲ್ಲಿ ಇರೋದಕ್ಕೆ ಅಂತ ಒಂದು ರೂಮ್ ನಮಗಿರೋದಕ್ಕೆ, ಒಂದು ಸ್ಟಾಫಿಗೆ ಇರೋದಕ್ಕೆ ಒಂದು ಸ್ಟೋರ್ ಅಂತ ಮಾಡಿದೆ, ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಫಾರ್ಮ್ ಸ್ಟೇ ಅಂತ ಮಾಡಿದ್ದೀವಿ. ಮತ್ತು ಹಸು ಶೆಡ್ಡುಗಳು, ಮೇಕೆದು ಅದೆಲ್ಲ ನಾವು ಕನ್ವರ್ಟ್ ಮಾಡಿಬಿಟ್ಟು ಜನಗಳಿಗೆ ಇಲ್ಲಿ ಬರುವಾಗ ಇರೋದಕ್ಕೆ ಥರ ಮಾಡಿದ್ದೀವಿ. ಅದು ಕೂಡ ಜನರು ಇರೋದಕ್ಕೆ, ಜನ ಇರೋದಕ್ಕೆ ಥರ ಕನ್ವರ್ಟ್ ಮಾಡಿದ್ದೀವಿ. ಯಾಕಂದರೆ ಯಾವುದೋ ಒಂದು ಇದೆ ಅದಕ್ಕೆ ನಾವು ಕನ್ವರ್ಟ್ ಮಾಡಿದ್ದೀವಿ. ಇಲ್ಲೇನು ನಾವು ಬಂದು ಮಣ್ಣು ಯೂಸ್ ಮಾಡಿಕೊಂಡು, ಈ ಬೋಟ್ಲೆಲ್ಲ ನಾವು ಕುಡಿಯೋದಲ್ಲ, ಇದು ಕುಡಿದಿರೋದಲ್ಲ, ಇದು ಬೋಟ್ಲಲ್ಲೇ ನಾವು ಆ ಕಡೆಯಿಂದ ನೋಡಿದರೆ ಚೆನ್ನಾಗಿರುತ್ತೆ, ಬಿಯರ್ ಬಾಟಲ್ದು ಆ ಕಡೆಯಿಂದ ನೋಡಿದರೆ ಚೆನ್ನಾಗಿರುತ್ತೆ ಡಿಸೈನ್ ಡಿಸೈನ್ ಆ ಕಡೆ ತೋರಿಸ್ಬೇಡ್ರಿ, ಇದು ತೋರಿಸ್ರಿ, ಇದು ಚೆನ್ನಾಗಿರುತ್ತೆ. ಇಲ್ಲಿರೋದು ಮಣ್ಣು, ಇಲ್ಲಿರೋದು ಮಣ್ಣಲ್ಲೇನೆ ಬೋಟ್ಲ್ ಎಲ್ಲ ಹಾಕಿ ಈ ತರ ಮಾಡಿದೀವಿ. ಈ ತರ ಮನೆಯನ್ನು ಮಾಡಬಹುದು. ಇವಾಗ ನಾವು ಬಂದು ಮಣ್ಣಿನ ಮನೆ ಮಾಡಕ್ ಹೋಗ್ತಾ ಇದೀವಿ, ಇಲ್ಲಿ ಪ್ಲಾನ್ ಹಾಕೊಂಡಿದೆ, ಪ್ರಾಯೋಗಿಕವಾಗಿ ಮಾಡಿದ್ದು ಹೆಂಗ್ ಬರುತ್ತೆ ಅಂತ, ಹೆಂಗ್ ಬರುತ್ತೆ ಅಂತ ನೋಡಿದೆ. ಇನ್ನು ಫುಲ್ ಮಣ್ಣಿನ ಮನೆ, ಯಾಕಂದ್ರೆ ನಾವು ಬಂದು ಫುಲ್ ನಾವು ಭೂಮಿ ತಾಯಿಗೆ ಕಾಪಾಡಬೇಕಾದ್ರೆ ನಮ್ದು ಆಹಾರ ಚೇಂಜ್ ಮಾಡಬೇಕು, ನಮ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ನಾವು ಇರೋದೂ ಚೇಂಜ್ ಮಾಡಬೇಕು. ಇವಾಗ ನಾನು ಫಸ್ಟ್ ಬಂದು ಇಲ್ಲಿ ಮಾಡಿರೋದು ಸಿಮೆಂಟ್ ಯೂಸ್ ಮಾಡಿದ್ದೀವಿ, ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದೀವಿ. ಇನ್ನು ಇವಾಗ ನಾವು ಇದೇ ಥರ ಒಂದು ಮಣ್ಣಿನ ಮನೆ ಮಾಡೋದಕ್ಕೆ ಇಲ್ಲಿ ಶುರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬರೀ ಮಣ್ಣು, ಇಲ್ಲಿಂದ ತೆಗೆಯೋದು ಮಣ್ಣು. ಯಾಕಂದರೆ ಮನೆ ಆದ್ರೇನು, ನಾವು ಸತ್ತೋಗಿದ ಮೇಲೆ ನಮ್ಮ ಶರೀರ ಮಣ್ಣಕ್ಕೆ ಹೋಗಿ ಸೇರೋದು ಅಲ್ವಾ. ಇವಾಗ ನಾವೊಂದು ಮನೆ, ನಾವು ಇರೋದು ಮನೆಯೂ ಬಂದು ನಮ್ಮ ಅದಕ್ಕೆ ಕಾಲ ಹೋಗಿದ ಮೇಲೆ ಇರೋದೆಲ್ಲ ಮಣ್ಣಿಗೆ ಸೇರಬೇಕು ಅಲ್ವಾ. ಇಲ್ಲಾಂದ್ರೆ ಭೂಮಿ ತಾಯಿ ಹೆಂಗ್ ತಗೊಳ್ಳೋದು. ಇವಾಗೆಲ್ಲ ನಾವು ಮನೆ ಕಟ್ಟುವಾಗ ಏನೇನು ಸಾಮಾನು ಹಾಕೊಂಡು ಮಾಡ್ತಾ ಇದೆ, ಇದೆಲ್ಲ ಹೋಗಿ ಮಣ್ಣಿಗೆ ಸೇರುತ್ತಾ. ಅದಕ್ಕೇನೆ ಮಣ್ಣಿನ ಮನೆನೆ ಕಟ್ಟಕ್ ಹೋಗ್ತಾ ಇದೆ, ಓದೋದನ್ನ ಸಾಂಬಲ್ ಮಾಡಿ ನೋಡಿದೆ ಇಲ್ಲಿ. ನಾವು ಮಣ್ಣಿಗೆ, ನೀವು ಈ ರೀತಿ ಹೇಳ್ತಾ ಇದೀರಲ್ಲ, ಕೊನೆಗೆ ನಾವು ಸತ್ರ ಮಣ್ಣಿಗೆ ಹೋಗ್ತೀವಿ, ಮನೆ ಬಿದ್ರು ಕೂಡ ಮಣ್ಣಿಗೆ ಹೋಗ್ಲಿ ಅಂತಾನೆ ಮಣ್ಣಿನ ಮನೆ ಕಟ್ತಾ ಇರೋದು. ನಾವ್ ಎಷ್ಟೊಂದು ಕಟ್ಬಿಟ್ಟಿದೀವಿ ಬಿಡಿ, ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ಲಾರಿ, ಬಸ್ಸು, ಇವೆಲ್ಲ ಸೇರಿದ್ರೆ ಮಣ್ಣಿಗೆ ಕರಗಲ್ಲ. ಕರಗದಿರುವಂತ ವಸ್ತುಗಳೇ ನಮ್ಮಲ್ಲಿ ಜಾಸ್ತಿ ಇರೋದು, ಜಾಸ್ತಿ ಇರೋದು. ಅದೇನೆ ಇವಾಗ ನಾವೇ ಜಾಸ್ತಿ ಮಾಡ್ತಾ ಇದೆ ಆ ಥರ. ಇವಾಗ ನಾವು ಅಲ್ಲಿ ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಕಡೆ ನಾವು ಇರುವಾಗ ನಮಗೆ ಭೂಮಿ ಹೇಗೆ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಮಣ್ಣು ಏನಂತ, ಇವಾಗ ಮಣ್ಣಾದರೆ ಅದು ಬಂದು ಗೆಳೀಜ್ ಎಲ್ಲರಿಗೂ ಅಲ್ವಾ, ಮಣ್ಣಾದರೆ ಒಂದು ಗೆಳೀಜ್ ಎಲ್ಲರಿಗೂ. ಹೌದು, ಇವಾಗ ಒಂದು ಮಗು ಆಗಿದ ಮೇಲೆ, ಒಂದು ಅಮ್ಮ ಅಪ್ಪಗೆ ಒಂದು ಮಗು ಆಗಿದ ಮೇಲೆ ಮಗುನೇ ಎಲ್ಲರೂ ಯಾವಾಗಲೂ ಕೈಯಲ್ಲಿ ಎತ್ತದು, ಅವರದು ಸ್ಮೆಲ್ಲು, ಒಂದು ಟಚ್ಚಿಂಗು, ಫೀಲಿಂಗು, ಇದರಲ್ಲಿ ಎಲ್ಲ ಒಂದು ರಿಲೇಷನ್ ಆಗುತ್ತೆ ಅಲ್ಲಿ ಅಲ್ವಾ. ಇವಾಗ ನಾವೆಲ್ಲ ಭೂಮಿ ಮಾದಾದು ಮಕ್ಕಳು, ಆದರೆ ನಾವು ಯಾವಾಗಲೂ ಚಪ್ಪಲಿ ಹಾಕೊಂಡು ಓಡಾಡೋದು, ಎಲ್ಲಿ ನೋಡಿದ್ರೆ ಮಣ್ಣಾದರೆ ಗೆಳಿಸು, ತೊಡ ಯಾವುದು ಎಲ್ಲೇನು ಟಚ್ ಮಾಡಿಲ್ಲ ಅಂದರೆ ಹೇಗೆ ನಾವು ಅಮ್ಮ ಹೇಗಿದೆ ಅಂತ ಹೆಂಗೆ ಫೀಲ್ ಆಗೋದು ನಮಗೆ, ರಿಲೇಷನ್ ಎಲ್ಲಿಂದ ಬರೋದು ನಮಗೆ. ಅಮ್ಮಗೂ ಅಮ್ಮನ ಮುಡ್ತಾನೆ ಇಲ್ಲ, ಅಮ್ಮನ ಸವಾಸ ಹೇಗಿರುತ್ತೆ ಹೇಗಿರುತ್ತಾನೆ ನಮಗೆ ಗೊತ್ತೇ ಇಲ್ಲ. ಆವಾಗ ಹೇಗೆ ನಾವು ಈ ಒಂದು ಇಷ್ಟೊಂದು ಚೆನ್ನಾಗಿರೋದು ಭೂಮಿ ಇರೋದಕ್ಕೇನೆ ನಮಗೆ ಇಲ್ಲಿ ಇರಕ್ಕಾಗೋದು ಅಲ್ವಾ. ಆವಾಗ ನಾವು ಈ ಭೂಮಿಗೆ ನಾವೇನು ಮಾಡ್ತಾ ಇದ್ದೀವಿ, ಇರೋದೆಲ್ಲ ತೆಗೆದು ನಾವು ಮನೆ ಕಟ್ತಾ ಇದ್ದೀವಿ, ನಮ್ಮದು ಆಹಾರ ಪದಾರ್ಥಗಳು, ನಮ್ಮದು ಜೀವನಗೆ ಇವಾಗ ಏನೇನೋ ಬರ್ತಾ ಇದೆ ಅಲ್ವಾ, ಮೋಳುಗಳು ಅದು ಇದು ಡೆವಲಪ್ಮೆಂಟ್ ಅಂತ ಜಾಸ್ತಿ ಬರ್ತಾ ಇದೆ. ಆದರೆ ಭೂಮಿಗೆ ಒಳ್ಳೆಯದಂತ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡ್ತಲ್ಲ ಭೂಮಿಗೆ ಎಲ್ಲ ಜಾಸ್ತಿ ಕೆಟ್ಟದೇ ಮಾಡ್ತಾ ಇದೀವಿ, ಒಳ್ಳೇದಂತ ಯಾವುದು ಮಾಡ್ತಲ್ಲ. ಆ ಗುಡ್ಸಲು ಏನು ಮೇಡಮ್? ಇವಾಗ ಈ ಗುಡ್ಸಲು ನಾನು ಮಾಡಿರೋದು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ಥರದೆಲ್ಲ ಜಾಸ್ತಿ ನೋಡಿದೀವಿ ಅಲ್ಲಿ ಎಲ್ಲ. ಇವಾಗ ಇದೆಲ್ಲ ನೋಡಕ್ಕೆ ಸಿಗಲ್ಲ, ಆವಾಗ ಇಲ್ಲಿ ಬಂದು ನನಗೆ ಇಲ್ಲಿ ಸಿಕ್ಕದು ಎಲ್ಲ ಎತ್ಕೊಂಡು ನಾವು ಇದೇ ಥರ ಒಂದು ಮಾಡಿದ್ದೀವಿ. ಅಲ್ಲಿ ನೋಡ್ರಿ, ಅಲ್ಲಿ ಬೆಂಚ್ ಡೆಸ್ಕೆಲ್ಲ ಹಾಕಿದೆ, ಎಷ್ಟು ಚೆನ್ನಾಗಿ ಆರಾಮವಾಗಿ ಅಲ್ಲಿ ಕೂತ್ಕೋಬೋದು. ಇಲ್ಲಿ ಇರುವಾಗ ನಾವು ಒಂದು ನೇಚರ್ ಜೊತೆ ಇರೋದು ಥರ ನಮಗೆ ಒಂದು ಫೀಲಿಂಗ್ ಆಗುತ್ತೆ ಅಲ್ವಾ. ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು, ಊಟ ಮಾಡಬಹುದು. ಲೈಟಿಂಗ್ ಸೆಟಪ್ ಏನಾದ್ರು ಇದೆಯಾ? ಲೈಟಿಂಗ್ ಇದೆ, ಸೋಲಾರ್ ಇದೆ. ಇದು ರಾತ್ರಿ ಆಗಿದ್ರೆ ಇದರಲ್ಲಿ, ಇಲ್ಲಿ ನೋಡ್ರಿ, ಇದು ನೋಡ್ರಿ, ಇಲ್ಲಿ ಇಲ್ಲಿ ನಿಮ್ಗೆ ಕಾಣುತ್ತೆ, ಇದು ಎಲ್ಲ ಸೋಲಾರ್ ಲೈಟ್. ಇದು ಲೈಟ್ ನಿಮ್ಗೆ ಗೊತ್ತಾ, ನಮ್ಮ ಫಾರ್ಮ್ ಕಂಪ್ಲೀಟ್ಲಿ ವರ್ಕ್ ಮಾಡೋದು ಸೋಲಾರ್ ಅಲ್ಲಿ. ಸೋಲಾರ್ ಕಂಪ್ಲೀಟ್ ಸೋಲಾರ್ ಅಲ್ಲೇನೆ ವರ್ಕ್ ಮಾಡೋದು. ಬೆಳಗ್ಗೆ ಹೊತ್ತು ಸೂರ್ಯ, ರಾತ್ರಿ ಹೊತ್ತು ಸೂರ್ಯ. ಸೂರ್ಯ ಲೈಟ್ ಬೆಳಗ್ಗೆ ಹೊತ್ತು ಸೂರ್ಯ, ಸೂರ್ಯ ರಾತ್ರಿ ಹೊತ್ತು ಸೂರ್ಯನ ಶಕ್ತಿ, ಸೂರ್ಯನ ಶಕ್ತಿ. ಹೌದು, ಇಲ್ಲ ಇದಕ್ಕೆ ಬಂದು ಒಂದು ಪ್ಯಾನಲ್ ಮೇಲ್ಗಡೆ ಇರುತ್ತೆ, ಆವಾಗ ರಾತ್ರಿ ಆಗೋಗಿ ಇದರಲ್ಲಿ ಬೆಳಕು ಬರುತ್ತೆ.
ಆರಾಮ ಕೂತ್ಕೊಂಡು ಊಟ ಮಾಡಬಹುದು. ಇಲ್ಲೇ ಒಂದು ಸುಮ್ನೆ ಕೂತಿರೋದಕ್ಕೆ ಆವಾಗಲೇ ಎಷ್ಟು ಮನಸ್ಸು ನಮಗೆ ತೃಪ್ತಿ ಆಗುತ್ತೆ ಅಲ್ವಾ. ಹೌದು, ಈ ಕಡೆ ತೋಟ ನೋಡಿಕೊಂಡು ಇದೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿದೆ. ಅದು ನಮ್ದು ಬಾದೆ ಹುಲ್ಲು. ಹಳೆ ಕಾಲದಲ್ಲ ಈ ಊರ ಕಡೆ ಎಲ್ಲ ಎಲ್ಲರೂ ಮನೆ ಕಟ್ಟುವಾಗ ಮೇಲ್ಗಡೆ ಈ ಹುಲ್ಲೇನೆ ಹಾಕಿರೋದು, ಬಾದೆ ಹುಲ್ಲಂದ. ಅದೇ ಅಲ್ಲಿ ಇದ್ರ ಹತ್ರ ನೋಡಿದ್ವಲ್ಲ, ಹೊಂಡ ಹತ್ರ. ಇಲ್ಲ, ಆ ಹುಲ್ಲಲ್ಲ, ಇಲ್ಲಿ ಬೆಟ್ಟೆ ಹತ್ರ ಬರುತ್ತೆ ಅದು. ಬೆಟ್ಟೆ ಹತ್ರ ಹೋಗಿ ಈ ನವೆಂಬರ್ ಡಿಸೆಂಬರ್ ಸೀಸನ್ ಬರುತ್ತೆ ಅದು, ಆವಾಗ ಹೋಗಿ ಕಟ್ ಮಾಡ್ಕೊಂಡು ಬಂದು ಹಾಕಿದ್ರೆ. ನೋಡಿದ್ರೆ ಇವಾಗ ಇದರಲ್ಲಿ ಬಂದು ಹೋಗುವಾಗ ಗೆದಲು ತಿನ್ನುತ್ತೆ, ಅದು ಮಣ್ಣಕ್ಕೆ ಹೋಗಿ ಸೇರುತ್ತೆ. ಗೆದಲು ತಿಂತಾ ಇದೆ ಇವಾಗ. ನಾವು ಅಷ್ಟು ಮೇಂಟೈನ್ ಮಾಡಿಲ್ಲ, ಮೇಂಟೈನ್ ಮಾಡೋದಕ್ಕಾದ್ರೆ ಒಂದು 30 ಆಗಿದ್ರೆ ಅದು ಕೆಳಗಡೆ ಹೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಅದು ಗೆದಲು ತಿಂದಿದ್ರೆ ಮಣ್ಣಿಗೆ ಹೋಗಿಸ. ನಾವು ಏನು ಹಾಕಲ್ಲ, ಏನು ಹಾಕಲ್ಲ ಇಲ್ಲಿ ಕೆಮಿಕಲ್. ನಾನು ಗೆದಲು ಇಲ್ಲಿ ಬರಬೇಕು ಅಂತಾನೆ ಆಸೆ ನನಗೆ. ಯಾಕಂದ್ರೆ ನನಗೆ ಇಲ್ಲಿ ಇರೋದೆಲ್ಲ ಏನು, ನಮ್ಗೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹಂಗೆ ಇಟ್ಟಿದ್ರೆ ಅದು ನಾವು ಏನು ಗೊತ್ತಾ ನಿಮಗೆ, ಕ್ಲೀನಿಂಗ್ಗೆ ಏನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ, ಏನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಬಂದು ನಮ್ಮದು ಟಾಯ್ಲೆಟ್ ಕ್ಲೀನಿಂಗ್ ಎಲ್ಲ ಬಂದು ನಾವು ವಿನಿಗರು, ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇದೆ, ಮತ್ತು ಬಂದು ಬಯೋ ಎನ್ಸೈಮ್, ಸೋಪಿನಟ್ ಇದೆಲ್ಲ ನಾವೇ ಮಾಡಿ ನಾವು ಇದರಲ್ಲಿನೇ ಫುಲ್ಲು ನಮ್ಮದು ಕ್ಲೀನಿಂಗ್ ಎಲ್ಲ. ಈ ಗೆದ್ದುಳ ಬರಬಾರ್ದು ಅಂತ ಡಿ 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 ಪೌಡ್ರು ಅದು ಇದು ಏನು ಹಾಕಲ್ಲ. ಅವ್ರು ಎಷ್ಟು ಮುಟ್ಟಾಡ್ರು ಅಂತಂದ್ರೆ ಈ ಗೆದ್ಲು ಇದ್ರೇನೆ ಎಲ್ಲ ಡಿಕಂಪೋಸ್ ಆಗೋದು. ಹೌದು, ಭೂಮಿಲಿ. ಹೌದು, ಭೂಮಿಯಲ್ಲಿ ಸೇಗೋದು. ಐ ಆಮ್ ಜಸ್ಟ್ ಕಾಲಿಂಗ್ ಹಿಮ್, ವೆಲ್ಕಮ್ ನೌ. ಯಾ ಐ ಆಮ್ ಅನಿತಾ. ಓನರ್ ಆಫ್ ದ ಲ್ಯಾಂಡ್ ಈಸ್ ಎವ್ರಿ ಒನ್ ಈಸ್ ದ ಓನರ್ ಬೇಟ. ಐ ಜಸ್ಟ್ ಟೇಕ್ ಕೇರ್ ಆಫ್ ದಿಸ್ ಲ್ಯಾಂಡ್, ದಟ್ಸ್ ಇಟ್. ಏನು ನಾಯಿ ಕರ್ಕೊಂಡು ಬಂದಿದ್ರಾ? ಹಾಂ, ನಾಯಿ. ಇವಾಗ ಇದು ಪೆಟ್ ಫ್ರೆಂಡ್ಲಿ ಪ್ಲೇಸ್. ಇವಾಗ ಇದು ಬಂದು ಇಲ್ಲಿ ಬಂದು ಇರೋದಕ್ಕೆ ಯಾರು ಬಂದಿದ್ರೇನು ಅವ್ರಿಗೆ ಪೆಟ್ ಇದ್ರೆ ಕರ್ಕೊಂಡು ಬರಬೇಕು. ಈ ಸಿಟಿಯಲ್ಲಿ ನಾವು ಇರುವಾಗ ಯಾವಾಗಲೂ ಲೀಶ್ ಹಾಕೊಂಡು ಅಲ್ಲಿ ಹಂಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ತೊಗೊಂಡು ಹೋಗೋದಲ್ವಾ. ಇಲ್ಲಿ ಆದರೆ ಅವ್ರಿಗೂ ಫ್ರೀಯಾಗಿ ಇಲ್ಲಿ ಓಡಾಡ್ಬೋದು. ಇದೇನೆ, ಇದು ನಮ್ಮದು ಫಸ್ಟ್ ಬಂದು ಹಸು ಶೆಡ್ ಇತ್ತು. ಹಸು ಶೆಡ್ಡಲ್ಲಿ ನಾವು ರೂಮ್ ಮಾಡಿರೋದಿದ್ದು. ಇವಾಗ ಗೆಸ್ಟ್ ಇದೆ ಒಳಗಡೆ, ಅದಕ್ಕೆ ಇಲ್ಲಾಂದ್ರೆ ನೋಡ್ಬೋದಾಯ್ತು. ಅಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಒಂದು ಫಾರ್ಮ್ ಮಾಡ್ಬೇಕು ನಾನು, ಒಂದು ಫಾರ್ಮ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸ್ಟೇ ಆಗ್ಬೇಕು ಒಂದ್ ಎರಡು ದಿನನಾದ್ರು ಅಂತ. ಅದು ತುಂಬಾ ಜನಕ್ಕೆ ಆಗಲ್ಲ, ಯಾಕಂದ್ರೆ ಫಾರ್ಮ್ ತಗೊಳ್ಳೋದು ಅಂದ್ರೆ ಹುಡುಗಾಟದ ಮಾತಲ್ಲ. ಹೌದು ಹೌದು, ತಗೊಂಡು ಅದನ್ನ ಬೀಡ್ ಮಾಡೋದು ಅಂದ್ರೆ ಅದು ತಮಾಷೆ ಅಲ್ಲ. ಹಂಗಾಗಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ತಗೋಬಹುದು, ಫಾರ್ಮ್ ಅಲ್ಲಿ ಇರೋದು ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದೆಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ಇದು ಬಂದು ನಾನು ಇವಾಗ 2 ವರ್ಷ ಆಯ್ತು. ಎರಡು ವರ್ಷ ಕಂಪ್ಲೀಟ್ ಆಯ್ತು. ಇದು ರೆಸ್ಪಾನ್ಸ್ ಹೇಗಿದೆ ಮೇಡಮ್? ಇವಾಗ ಜನ ಬರ್ತಾರೆ ಇಲ್ಲಿ, ನೇಚರ್ ಇಷ್ಟಪಡೋರು ಮಾತ್ರ. ಇಲ್ಲಿ ಬಂದು 5-star ಫೆಸಿಲಿಟೀಸ್ ಎಲ್ಲ ಏನು ಇಲ್ಲ, ಇಲ್ಲ ಏನು ಇಲ್ಲ. ಇಲ್ಲಿ ಬಂದು ನೀವು ಬಂದಿದ್ರೆ ಫ್ರಾಗ್ ಇರುತ್ತೆ, ಲಿಸಾರ್ಟ್ಸ್ ಇರುತ್ತೆ, ಎಲ್ಲ ಇರುತ್ತೆ ಇಲ್ಲಿ. ಈ ಭೂಮಿಯಲ್ಲಿ ಏನಿರುತ್ತೆ ಅದೆಲ್ಲ ಇರುತ್ತೆ ಇಲ್ಲಿ, ಅಲ್ಲಿ ಪಕ್ಕ ಪಗಲ ಇರುತ್ತೆ. ಅದ್ರ ಜೊತೆನೆ ಹೇಗೆ ನಾವು ಇರೋದಂತ ನೋಡೋದಕ್ಕೆ ಬರ್ತಾರೆ. ಜೀವನ ಅನುಭವಿಸೋದಕ್ಕೆ ಬರ್ಬೇಕಷ್ಟೇ ಅಷ್ಟೇ. ಇದು ನೋಡ್ರಿ, ಈ ಭೂಮಿ ನಮ್ಮ ಭೂಮಿ ಈ ತರ ಇತ್ತು ಫಸ್ಟ್, ಏನು ಇರಲಿಲ್ಲ. 2010 ಇದು ಬೆಳೆದಿದ್ರ ಇಲ್ಲಿ? ಏನ್ರಿ, ಭತ್ತ ಇವಾಗ್ಲೂ ಇದೆಯಲ್ಲ, ತೋರಿಸ್ತೀನಿ. ಭತ್ತ ನಾಟಿ ಮಾಡಿದ್ರೆ? ಇವಾಗ್ಲೂ ಇದೆ, ತೋರಿಸ್ತೀನಿ. ಇದು ಅವಾಗಂದಲ್ಲ, ಇದು ಹಳೇದು. ಹಳೇದು, ಓಕೆ. ನೋಡಿ, ನೀವು ಹೇಳಿದಂಗೆ ಬರೀ ಒಂದಷ್ಟು ಮರಗಳು ಮಾತ್ರ ಕಾಣ್ತಿರೋದು. ಹೌದು. ಓ, ಹಿಂಗಿಡ್ಬೇಕು ಮೇಡಮ್ ತೋಟ? ಯಾವಾಗ ಯಾವ್ಯಾವ ಹಂತದಲ್ಲಿ ಇತ್ತು ಅಂತ ಚೆನ್ನಾಗಿ ಒಂದು ಬರೆದಿಟ್ಟಿದೀವಿ. ಇದೆಲ್ಲ ವಾಟರ್ಲ್ಲಿ ಆಡ್ಬೋದು, ಇದು ನೀರಲ್ಲಿ ಆಟ ಆಡ್ಬೋದು. ಆದ್ರೆ ಇವಾಗ ಎಲ್ಲರಿಗೂ ಸ್ವಿಮ್ಮಿಂಗ್ ಪೂಲ್ ಆದ್ರೆ ಬ್ಲೂ ಕಲರ್ ವಾಟರ್ ಅಲ್ವಾ? ಆದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಬ್ಲೂ ಕಲರ್ ಟೈಲ್ ಹಾಕೊಂಡು ಆ ತರ ಮೇಂಟೈನ್ ಮಾಡೋದಕ್ಕೆ ಎಷ್ಟು ನಾವು ಕರೆಂಟ್ದು ಖರ್ಚು ಬರುತ್ತೆ, ನೀರ್ದು ಎಲ್ಲ ಬರುತ್ತೆ. ಇಲ್ಲಿ ಬಂದು ನಮ್ದು ಇದು ಆಕ್ಚುಲಿ ನಾವು ಬಂದು ಫಾರ್ಮಿಂಗ್ಗೆ ಬಂದು ನೀರಿಡೋದು ಗುಂಡಿ ಇದು, ಅದರಲ್ಲಿ ನಾವು ಕಲ್ಲೆಲ್ಲ ಬಂಡೆಲ್ಲ ಹಾಕಿದೀವಿ, ಅದರಲ್ಲಿ ನೀರು ಹಾಕ್ತಾರೆ. ಇದರಿಂದ ನೀರು ತೆಗೆದು ಕೃಷಿಗೆ ಯೂಸ್ ಮಾಡ್ತಾರೆ ನಾವು. ಮಧ್ಯದಲ್ಲಿ ನಾವು ಆಟ ಆಡ್ಬೋದು. ಅಷ್ಟೇ. ಇದು ಮಡ್ ಇದು ಬಂದು ಮಣ್ಣು, ನಾವು ತೋರಿಸ್ತೀನಿ ಅಲ್ಲಿ ನಿಮಗೆ ಮಣ್ಣಲ್ಲಿ ಆಟ ಆಡ್ಬೋದು. ಇಲ್ಲಿ ತೋರಿಸ್ತೀನಿ ಅಲ್ಲಿ. Yeah, that's what I just wanted to introduce him for that, okay? ಆ್ಯಕ್ಚುಲಿ ಇಲ್ಲಿ ಬಂದು ಇವರು ಮಾಡ್ತಾ ಇರೋದು ಪೇಂಟಿಂಗ್. ಈ ಪೇಂಟಿಂಗ್ ನಾರ್ಮಲ್ ಪೇಂಟಿಂಗಿಂದ ಹೇಗೆ ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ನಾವೊಂದು ಇಂಟ್ರೊಡ್ಯೂಸ್ ಮಾಡ್ತೀನಿ, ಮತ್ತು ನಿಮಗೆ ಅವ್ರಿಗೆ ಬೇಕಾದರೆ ಎಕ್ಸ್ಪೀರಿಯನ್ಸ್ ಕೇಳ್ಬೋದು. ಇವಾಗ ಯಾರಿಗಾದ್ರೇನು ಒಂದು ಚಿಕ್ಕ ಮಗುಗಾದ್ರೇನು ಎಲ್ಲರಿಗೂ ಇಷ್ಟ ಇದೆ ಪೇಂಟಿಂಗ್ ಮಾಡೋದು, ಎಲ್ಲರಿಗೂ ಇಷ್ಟ. ಆದರೆ ಪೇಂಟ್ ಆದರೆ ಏನು ಪೇಂಟ್ ಆದರೆ ನಾವು ಅಂಗಡಿಯಿಂದ ತರಬೇಕು ಅಲ್ವಾ?
ಇವಾಗ ನಾವು ಅಂಗಡಿಯಿಂದ ಒಂದು ಪೇಂಟ್ ತಂದಿದ್ರೆ ಆ ಪೇಂಟ್ ಬಂದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಬರೋದು, ನೀವು ಇವಾಗ ಒಂದು ಪೇಂಟ್ ತಗೊಂಡು ಅದರದ್ದು ವೇಸ್ಟ್ ನೀವು ಎಲ್ಲಿ ಬಿಸಾಕೋದು ಅಲ್ವಾ, ಎಲ್ಲ ಒಂದು ಸಮಸ್ಯೆನೆ. ಆ ಚಿಕ್ಕ ಮಕ್ಕಳಿಗೆ ಒಂದು ಪೇಂಟ್ ಮಾಡಕ್ ಅವ್ರ ಕೈಯಲ್ಲಿ ಕೊಟ್ಟಿದ್ರೆ ಅವ್ರದ್ದು ಕೆಮಿಕಲ್ ಇದೆ ಅಲ್ವಾ, ಅವಾಗ ಅವ್ರ ಕೈಯಲ್ಲಿ ಕೆಮಿಕಲ್ ಬರೋದು, ಬಾಯಲ್ಲಿ ಹಾಕಿದ್ರೆ ಹೇಗಿರುತ್ತೆ, ಅಯ್ಯೋ ಅದೊಂದು ಪಾಯ್ಸನ್ ಅಂತ ನಾವು ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಬಂದು ಈ ಪೇಂಟಿಂಗ್ ನಾವು ಇಲ್ಲಿ ಇವರು ಮಾಡಿರೋದೆಲ್ಲ ಇಲ್ಲಿ ಇರೋದು ಹೂವುಗಳು, ಇಲ್ಲಿ ಇರೋದು ಏನೇನೋ ಕಲರ್ ಕಲರ್ ಆಗಿರೋದು ಎಲೆಗಳು ಆ ಥರ ಎಲ್ಲ ತೆಗೆದುಬಿಟ್ಟು ಇವಾಗ ಇದು ಅರ್ಶಿನದು ಈ ಥರ ಕಲರ್ಗಳು ತಗೊಂಡು ನೋಡ್ರಿ, ನಮ್ಮ ಪೇಂಟಿಂಗ್ ಸ್ಯಾಂಪಲ್ ನೋಡ್ರಿ ನೀವಿಲ್ಲಿ. ಬ್ಲಾಕ್ ಕಲರ್ ಇದು, ಬ್ಲಾಕ್ ಕಲರ್ ಅಲ್ವಾ, ಮಸಿ ಪೌಡರ್, ಅರಿಶಿನ, ಓಕೆ, ಬೀಟ್ರೂಟ್ ಸಿಗುತ್ತೆ ಆ ಕಲರ್ ಮಾಡ್ಬಿಡ್ತೀರಾ? ಅದೊಂದು ಫ್ಲವರ್ ಇದೆ, ಬ್ಲೂ ಪೀ ಒಂದು ಫ್ಲವರ್ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ಟೀ ಎಲ್ಲ ಮಾಡ್ಬೋದು? ಹಾ, ಟೀ ಎಲ್ಲ ಮಾಡೋದು. ಇದೇನಿದು? ಆ ಹೂವು, ಜಸ್ಟ್ ಶೋ ದಟ್ ಫ್ಲವರ್. ಇದು ಗ್ರೀನ್ ಕಲರ್, ಇದಕ್ಕೇನು ಹಾಕಲ್ವಾ? ಇದರಲ್ಲಿ ಮೈದಾ, ಸ್ವಲ್ಪ ಮೈದಾ ಪೌಡರ್ ಹಾಕಿದೆ ಸ್ವಲ್ಪ ತಿಕ್ಕ ಆಗೋದಕ್ಕೆ. ಹೌದು, ಸ್ವಲ್ಪ ದಪ್ಪ ಮಾಡಲಿಕ್ಕೆ ಬ್ರಷ್ಗೆ ಬರಬೇಕಂತ ಸ್ವಲ್ಪ ಮೈದಾ ಇಟ್ಟು ಮಿಕ್ಸ್ ಮಾಡಿ. ಹಾ, ಮೈದಾ ತಗೊಳ್ಳಿ, ಮೈದಾ ಹಾಕೊಂತೀರಾ? ಎಲ್ಲದಕ್ಕೂ ಸ್ವಲ್ಪ ಹಾಕ್ತೀರಾ ಅಲ್ವಾ? ಓಕೆ, ಇದೆಲ್ಲ ಹಾಕಿದ್ರೆ ಈಗ ಮೈದಾ ಹಾಕ್ಬೋದಲ್ಲ, ಏನಾಗಲ್ಲ, ಮೈದಾ ಬದಲು ಬೇರೆ ಹಾಕಕ್ಕಾಗಲ್ವಾ? ಹಾ ಅಲ್ವಾ, ಇದೊಂದು ಸ್ವಲ್ಪ ಮರಗಣಸು, ಮರಗಣಸು ಒಣಗೋಗಿರೋದು ಪೌಡರ್ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು. ಹೌದು, ತಿಕ್ನೆಸ್ಗೋಸ್ಕರ ಅಷ್ಟೇ ಅಲ್ವಾ, ಅದು ಬಿಟ್ಟರೆ ಏನಿಲ್ಲ, ಏನೂ ಇಲ್ಲ. ಓಕೆ ಮೇಡಮ್, ಇವಾಗ ಒಂದು ಚಿಕ್ಕ ಮಗು ಆದರೆ ನೀವು ಈ ಪೇಂಟ್ ಎತ್ತು ಪೇಂಟಿಂಗ್ ಮಾಡುವಾಗ ಅವ್ರಿಗೆ ಕೈ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಡ, ಸ್ವಲ್ಪ ಬಾಯಿಗೆ ಹೋಗಿದ್ರೇನು ಏನೂ ಆಗಲ್ಲ. ಅವಾಗ ನಾವು ಪೇಂಟಿಂಗ್ ಹಾಕೋದಕ್ಕೆ ಪ್ರಕೃತಿಯಲ್ಲೇನೆ ಎಲ್ಲ ಇದೆ, ಆದರೆ ನಮ್ಗೆ ಅದು ಅರ್ಥ ಆಗಲ್ಲ, ನಮ್ಗೆ ಏನು ಬೇಕಾದ್ರೆ ನೀವು ಅಂಗಡಿಗೆ ಹೋಗಬೇಕು. ಅದೇನೆ ನಾವು ಇವಾಗ ಇವಾಗ ಎಲ್ಲ ನಮ್ಮ ಸುತ್ತಮುತ್ತಾನೆ ಇದೆ ಅಂತ ತೋರಿಸೋದಕ್ಕೇನೆ ನಾವು ಇದೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡೋದು. ಅಲ್ಲ, ಮೊದಲು ಇವೇ ಕಲರ್ ಆಗಿ ನಮಗೆ ಗೊತ್ತಿರೋದು, ಆಮೇಲೆ ಇವಾಗ ಇದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದೇ ಗೊತ್ತಿರೋದು ಇವಾಗ, ಅದೇ ಈಗ. ಹಾ ಹಾ, ಕೆಂಪು ಮಾಡ್ಬೋದು, ಎಲ್ಲ ಇದರಲ್ಲಿ ಮಾಡ್ಬೋದು. ಈಗ ಯಾವುದು ಪೇಂಟ್ ಮಾಡಿಲ್ಲ ಸದ್ಯಕ್ಕೆ, ಮಾಡೋ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಮಾಡೋಕ್ಕೆ ಶುರು ಮಾಡ್ತಾ ಇದ್ದೇವೆ. ಲಾಸ್ಟಲ್ಲಿ ನೀವು ಅದರದ್ದು ಒಂದು ಫೋಟೋ ತೊಗೊಳ್ರಿ, ಅವೆಲ್ಲ ಮಾಡಿದ ಮೇಲೆ. ಓಕೆ, ಇವರೇ ಬಂದು ಪೇಂಟಿಂಗ್ ಮಾಸ್ಟ್ರು, ಅದು ಪೋರ್ಟ್ರೈಟು ಅದೆಲ್ಲ ಮಾಡ್ತಾರೆ. ಈ ಪೇಂಟ್ ಅಲ್ಲ, ಅದು ಬೇರೆ ಪೇಂಟ್, ಬೋಗನ್ವಿಲ್ಲ ಪೇಂಟಿಂಗ್. ಒಳ್ಳೆ ಗ್ರೀಟಿಂಗ್ಸ್ ಕಾರ್ಡ್ ಅಲ್ವಾ, ಒಳಗಡೆ ಏನಾದ್ರು ಬರೆದು ಕಳಿಸ್ಬೋದು. ಹೌದು, ಇದ್ಯಾರು ಈ ತರ ಪೇಂಟ್ ಅಲ್ಲಿ ಮಾಡಿದ್ದಾರೆ ಅನ್ನಕ್ಕೂ ಆಗಲ್ಲ, ಮತ್ತೆ ಪೇಂಟ್ ಇದು ಅನ್ನಕ್ಕೂ ಆಗಲ್ಲ. ಇಲ್ಲ, ಇದು ಈ ಪೇಂಟ್ ಅಲ್ಲಿ ಮಾಡಿರೋದಲ್ಲ, ಇದವರು ಬೇರೆ ಮಾಡಿರೋದು, ಬೇರೆ ಬೋಗನ್ ವಿಲ್ಲಾ ಫ್ಲವರ್ ಮಾಡಿರೋದವರು. ಬೋಗನ್ ವಿಲ್ಲಾ ಫ್ಲವರ್ ಇದು, ಇದು ಇವಾಗ ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದ್ದಾರೆ. ಇದು ನಮ್ದು ಮಣ್ಣಿನ ಮನೆನೆ, ಇಲ್ಲಿ ಡೈನಿಂಗ್ ಏರಿಯಾ ಅಂತ ಇದೆ. ಇಲ್ಲ, ಡೈನಿಂಗ್ ಅಲ್ಲೇನೆ ಇದು, ಈ ಫಸ್ಟ್ ಇಲ್ಲಿ ಇತ್ತು. ಇದು ಒಂದು ಶೆಡ್. ಹಾ, ಇದು ಒಂದು ಶೆಡ್. ಓಕೆ, ಇಲ್ಲೂ ಕೂಡ ಬಂದು ರಿಲ್ಯಾಕ್ಸ್ ಮಾಡಬಹುದು. ಹಾ, ರಿಲ್ಯಾಕ್ಸ್ ಮಾಡಬಹುದು, ಗೇಮ್ಗಳೆಲ್ಲ ಇದೆ ಇಲ್ಲಿ, ಆಡೋದಕ್ಕೇನೆ ಇರೋದಕ್ಕೇನೆ. ಇಲ್ಲೇನು ಎಲ್ಲ ನಾವು ಹಾಕಿರೋದು ಬಾದೆ ಹುಲ್ಲುಗಳ ಮೇಲೆ. ಇಲ್ಲ, ಇಲ್ಲ, ಬಾದೆ ಹುಲ್ಲು ಮೇಲೆ, ಇಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ಇದೇನೆ ಬಾದೆ ಹುಲ್ಲು. ಓಕೆ, ಏನದು ನೋಡೋಣ ನಮ್ಮ ಮೇಡಮ್, ಅದೊಂದು ಶೆಡ್. ಎಷ್ಟು ಶೆಡ್ ಇದಾವೆ? ಇದೇ ಥರದ ಎಷ್ಟು ಶೆಡ್ ಇದೆ? ಮೂರು ನಾಲ್ಕು ಇದೆ, ಮೂರು ಇರ್ಬೋದು. ನೋಡಿ, ಇಲ್ಲೇ ಇಷ್ಟೊಂದು ಬೋಗನ್ವಿಲ್ಲ ಇದೆ, ಇದನ್ನು ತೊಗೊಂಡೆ ಪೇಂಟ್ ಮಾಡೋಕ್ಕೆ ರೆಡಿ ಮಾಡ್ಕೊತವ್ರೆ.
ಮೇಡಮ್ ಏನಿಲ್ಲ, ಇಲ್ಲೇ ಬಂದು ಮಲ್ಕೋತಾರ ರಾತ್ರಿ? ಹಾ, ಇಲ್ಲಿ ಬಂದು ಇಲ್ಲಿ ಕುತ್ಕೋಬಹುದು. ಇವಾಗ ನಿಮ್ಗೆ ಪ್ರೈವೇಟ್ ಆಗಿ ನಿಮ್ ನಾಯಿ ಜೊತೆ ಬಂದಿದ್ರೇನೆ ಇಲ್ಲಿ ಇರ್ಬೋದು. ಇವಾಗ ಇಲ್ಲಿ ಬಂದು ನೀವು ಒಂದು ಕೂತ್ಕೊಂಡಿದ್ರೆ ನೀವು ಒಂದು ಪ್ರಕೃತಿ ಜೊತೆನೆ ಕೂತ್ಕೊಳ್ಳೋದ ತರ ಇದೆ ಅಲ್ವಾ? ಅಲ್ವಾ, ನೀವೇನು ಸೆಪ್ರೇಟ್ ಇಲ್ಲ. ಇವಾಗ ನಾವು ಬಂದು ಸಿಟಿಯಲ್ಲಿ ಏನಾಗಿದೆ, ನಾವು ನಮಗೋಸ್ಕರ ಒಂದು ಸೆಪ್ರೇಟ್ ಆಗೇ ಜಾಗ ಮಾಡಿದೆ ಅಲ್ವಾ, ಅಲ್ಲಿ ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ ಬಂದು ನೀವು ಹಿಂಗೆ ಕೂತ್ಕೋವಾಗ ನೀವು ಬಂದು ಪ್ರಕೃತಿ ಜೊತೆ ಕೂತ್ಕೊಳ್ಳೋದ ತರ ಇದೆ ಅಲ್ವಾ? ಚೆನ್ನಾಗಿದೆ. ರಾತ್ರಿ ಹೊತ್ತು ಏನಾದ್ರು ಹಾವು ಗಿವು ಅದ್ರದ್ದು ಏನಾದ್ರು ಕಾಟ ಇಲ್ಲ ಅಂದ್ರೆ ಆರಾಮಾಗಿ ಮಲಗಬಹುದು. ಮಲಗೋಬಹುದು. ಆದ್ರೆ ಹಾವಾದ್ರೇನು ಸರಿ, ಹಾವಂದ್ರೆ ಏನ್ ಭಯ, ಯಾಕೆ ಭಯ? ನನ್ಗೆ ಆಕ್ಚುಲಿ ಫಸ್ಟ್ 3 ವರ್ಷಕ್ಕೆ ಮುಂಚೆ ಇಲ್ಲಿ ಬರುವಾಗ ತುಂಬಾ ಭಯ ಇತ್ತು ಹಾವಂದ. ಇಲ್ಲಿ ಬಂದಿದ ಮೇಲೆ ನನ್ಗೆ ಭಯನೇ ಹೋಯ್ತು. ಯಾಕಂದ್ರೆ ಇಲ್ಲಿ ಹಾವು ಇಲ್ಲ ಅಂದಲ್ಲ, ಹಾವಿದೆ ಇಲ್ಲಿ. ಆದ್ರೆ ಹಾವಿಗೆ ನಮ್ಮ ಮೇಲೆ ಏನು ಕೋಪ ಏನೂ ಇಲ್ಲ. ಇವಾಗ ನಾವೇನಾದ್ರೂ ಅದಕ್ಕೆ ಮಾಡಿದೀವಿ, ಬಂದು ಓಕೆ ರಾತ್ರಿಗೆ ಹೋಗಿ ಅವ್ರಿಗೆ ಕಚ್ಚಿಬಿಟ್ಟು ಬರೋಣ ಅಂತ ನಮ್ಮ ಮೇಲೆ ಅವ್ರಿಗೇನು ಕೋಪ ಇಲ್ಲ. ನಾವು ಅವ್ರಿಗೆ ನೋವು ಕೊಟ್ಟಿದ್ರೆ ಮಾತ್ರನೇ ಅವ್ರು ಬಂದು ನಮ್ಗೆ ಕಚ್ಚೋದು. ಆ ಕ್ಷಣಕ್ಕೆ ನೋವು ಕೊಟ್ಟರೆ ಮಾತ್ರ ಕಚ್ಚೋದು, ಕಚ್ಚೋದು. ಇವಾಗ ನಾವು ಓಕೆ ಆವಾಗ ನೋವು ಕೊಟ್ಟಿದೆ ಅಂದ್ರೆ ರಾತ್ರಿಗೆ ಬಂದು ಕಚ್ಚಿಬಿಟ್ಟು ಹೋಗಲ್ಲ ಅವರು ಅಲ್ವಾ? ಮನುಷ್ಯರಲ್ಲ ಅವರು. ಯಾವಾಗ ನಾವು ಆವಾಗ ನೋವು ಕೊಟ್ಟಿದ್ರೇನೆ ಅದಕ್ಕೆ ಅದೇನೇ ಗೊತ್ತಿರೋದು ಅಲ್ವಾ? ಸ್ವಯರಕ್ಷಾ ಅವ್ರದ್ದು ಅಷ್ಟೇ. ಅದಕ್ಕೆ ಇಲ್ಲಿ ಒಂದು ಫಾರ್ಮ್ ಅಲ್ಲಿ ಇರುವಾಗ ನಾವು ಸ್ವಲ್ಪ ರೂಲ್ಸ್ಗಳು ಫಾಲೋ ಮಾಡಿದ್ರೆ, ಯಾವಾಗಾದ್ರೆ ನಾವು ಒಂದು ಚಪ್ಪಲ್ ಹಾಕುವಾಗ ಒಂದು ಲಿಫ್ಟ್ ಮಾಡಿ ನೋಡ್ಬಿಟ್ಟು ಹಾಕ್ಬೇಕು, ಅದಕ್ಕೆ ಕೆಳಗಡೆ ಏನಾದ್ರೂ ಒಂದು ಗೆಸ್ಟ್ ಇದೆ ನೋಡ್ಕೊಂಡು ಹಾಕ್ಬೇಕು. ನಾವು ಹಂಗೆ ಚಪ್ಪಲ್ ಹಾಕಿದ್ರೆ ಒಂದ್ಸದಿ ಇದಕ್ಕೆ ಕೆಳಗಡೆ ಇದ್ರೆ, ಇದುವರೆಗೆ ಆಗಿಲ್ಲ, ಆದ್ರೆ ಒಂದು ನಾನು ಸೇಫ್ಟಿ ಮೆಷರ್ಸ್ ಹೇಳ್ತಾ ಇದ್ದೆ. ಯಾವಾಗಾದ್ರೂ ಒಂದು ಶೂಸ್ ಹಾಕುವಾಗ ಅದಕ್ಕೆ ಒಳಗಡೆ ಏನಾದ್ರೂ ಇದೆಯಾ ನೋಡ್ಕೊಂಡು ಹಾಕ್ಬೇಕು. ಯಾವಾಗ್ಲೂ ನಮ್ ಡೋರ್ ಎಲ್ಲ ಕ್ಲೋಸ್ ಮಾಡಿ ಇಡಬೇಕು, ಏನು ಒಳಗಡೆ ಹೋಗ್ಬಾರ್ದು. ಇದುವರೆಗೆ ಹೋಗಿಲ್ಲ, ಆದ್ರೆ ಹೋಗ್ಬಾರ್ದಂತ ನಾನು ಹೇಳ್ತಾ ಇದ್ದೀವಿ. ಇವಾಗ ಹಾವು ಅಂದ್ರೆ ಎಲ್ಲಾರ್ಗು ಒಂದು ಭಯ. ಇವಾಗ ಹಾವಿಗೂ ಈ ಪ್ರಕೃತಿಯಲ್ಲಿ ಒಂದು ರೋಲ್ ಇದೆ ಅದಕ್ಕೂ ಅಲ್ವಾ? ಇಲ್ಲಾಂದ್ರೆ ಯಾಕೆ ಮೇಲಿಂದ ಅವ್ರಿಗೆ ಇಲ್ಲಿ ಬಿಟ್ಟಿರೋದು? ಅವ್ರು ಯಾಕೆ ಇಲ್ಲಿ ಇದೆ? ಅವ್ರಿಗೂ ಒಂದು ರೋಲ್ ಇದೆ ಇಲ್ಲಿ. ನಮ್ಗೆ ಭಯ ಅಂದ ಎಲ್ಲಾರೇ ಸಾಯಿಸ್ಬಿಡೋಣ ಅಂತ ಆಗಿದ್ರೆ ಈ ಲೈಫ್ ಆದ್ರೆ ಒಂದು ಚೈನ್ ಆಗಿದೆ. ಇವಾಗ ನಾವು ಒಂದು ನಮ್ಗೆ ಮನುಷ್ಯರು ಬಂದು ನಮ್ಗೆ ಭಯ ಅಂದ ನಾವು ಒಂದು ತೆಗೆದ್ರೆ ಎಷ್ಟು ನಮ್ಮ ಎಕೋ ಸಿಸ್ಟಮ್ ಚೇಂಜ್ ಮಾಡ್ತಾ ಇದೆ ನಾವು ಅಲ್ವಾ? ಆದ್ರೆ ಅದ್ರ ಜೊತೆ ನಾವು ಹೇಗಿರ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು ಅಲ್ವಾ? ಅದು ಗೊತ್ತಾಗೋದಕ್ಕೆ ನಾವು ಪ್ರಕೃತಿಯ ಜೊತೆನೆ ನಮ್ಗೆ ಸಂಪರ್ಕ ಇರಬೇಕು. ಚೆನ್ನಾಗಿದೆ ಜಾಗ, ಆರಾಮಾಗಿ ಬಂದ್ರೆ ಅಷ್ಟು ಹೋಗ್ಬೋದು, ಮಲ್ಕೋಬಹುದು, ನಿದ್ದೆ ಬಂದ್ಬಿಡುತ್ತೆ ಬೇಗ. ಹೌದು ಬೇಗ. ಇಲ್ಲೇ ಪಕ್ಕದಲ್ಲಿ ಸೀಬೆ ಹಣ್ಣು ಬಿಟ್ಟಿದ್ರೆ ಹೋಗ್ತೀವಿ. ಇದು ಬಂದು 2 ತಿಂಗಳಿಗೂ ಮುಂಚೆ ಫುಲ್ ಮಲ್ಬೆರಿ ಇತ್ತು. ಮಲ್ಬೆರಿ ನಾರ್ಮಲ್ ನಾರ್ಮಲ್ ಮಲ್ಬೆರಿನಾ? ಹಾ, ಇಷ್ಟು ಉದ್ದ ಇದೆ ಮಲ್ಬೆರಿ ಚೆನ್ನಾಗ. ಇವಾಗ ನಾವು ಎಲ್ಲರಿಗೂ ಮಲ್ಬೆರಿ ಗಿಡ ಆದ್ರೆ ಇದು ಹುಳ ಬೆಳೆಸೋದು ಕೆನೆ ಹಾಕೋದು, ನಾವು ಇಲ್ಲಿ ಅದೆಲ್ಲ ಯೂಸ್ ಮಾಡಲ್ಲ. ಅದು ಮಲ್ಬೆರಿ ಹಣ್ಣು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ. ಇದು ಹಣ್ಣಿಗೆ ಏನೇ ಇರೋದು ವೆರೈಟಿ? ಇಲ್ಲ ಸೊಪ್ಪುಗಲ್ಲ, ಇದು ಹಣ್ಣು ವೆರೈಟಿನೇ. ಇದು ಸ್ವಲ್ಪ ಉದ್ದ ಇರುತ್ತೆ ಹಣ್ಣು. ಹುಳು ಬೆಳೆಸೋದಕ್ಕಲ್ಲ, ಇಲ್ಲ ಇಲ್ಲ ಇಲ್ಲಿ ನಾವು ಬೆಳೆಸಲ್ಲ ಅದೆಲ್ಲ. ಇದು ಹಣ್ಣು ಚೆನ್ನಾಗಿರುತ್ತೆ ಹಂಗಾದ್ರೆ? ಇದು ಹಣ್ಣುಗೆ ಹಾಕೋದು, ಇಷ್ಟು ದೊಡ್ಡದಾಗಿರುತ್ತೆ ಹಣ್ಣು, 1 ಇಂಚು ದೊಡ್ಡದು ಬರುತ್ತೆ ಇದು. ಹೌದು ಹೌದು, ತುಂಬಾ ಸ್ವೀಟ್ ಆಗಿದೆ. ಅದನ್ನು ಕಟ್ ಮಾಡ್ಬೇಕಿತ್ತಲ್ಲ ನೆಕ್ಸ್ಟ್ ಇಯರ್? ಹಾ, ಕಟ್ ಮಾಡ್ಬೇಕು, ಸ್ವಲ್ಪ ಕಟ್ ಮಾಡಿ ಬಿಡಬೇಕು. ನಾನೇನು ಅಷ್ಟು ಪ್ರೂನಿಂಗ್ ಅದರಲ್ಲ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಎಲ್ಲ ಅದೇ ಬೆಳೀತಾ ಇದೆ, ನಮ್ಗೆ ಬೇಕಿರೋದು ಸಿಗ್ತಾ ಇದೆ. ಹೌದು, ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂದ್ರೆ ಅದು ನ್ಯಾಚುರಲ್. ಅದು ನ್ಯಾಚುರಲ್. ಹೌದು, ಹಸ್ತಕ್ಷೇಪ ಇತ್ತು ಅಂದ್ರೆ ಅದು. ಅದೇ ನೀವು ಹೇಳಿದ್ರಲ್ಲ ಅವಾಗಲೇ, ಮನುಷ್ಯನ ಆಸೆಗೋಸ್ಕರ ಇದ್ರೆ ಮಾಡೋದು. ನಮ್ಗೆ ಎಷ್ಟು ಸಿಕ್ಕಿದ್ರೆ ನಮ್ಗೆ ಇನ್ನೂ ಬೇಕು, ಇನ್ನೂ ಬೇಕು, ಇದನ್ನ ದುಡ್ಡು ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಬರುತ್ತೆ. ಈಗ ಕಟ್ ಮಾಡೋದೇ ಅದಕ್ಕೆ, ನೆಕ್ಸ್ಟ್ ಇಯರ್ ಚೆನ್ನಾಗಿ ಬರುತ್ತೆ. ತಪ್ಪಿದ್ರೆ 3 ಕಾಯಿ ಇದ್ರೆ 1 ಕಾಯಿ ಕಿತ್ತಾಕು, ಯಾಕಂದ್ರೆ 2 ಕಾಯಿ ಚೆನ್ನಾಗಿ ಬರಲಿ, 2 ಚೆನ್ನಾಗಿ ಬರಲಿ. ಹೌದು ಹೌದು, ಈ ತರ ಎಲ್ಲ ಇದ್ರೆ ಇವಾಗ ನಾವೇನು 3 ಇರಲಿ, ಪಕ್ಷಿಗಳು ಒಂದು ತಿನ್ಲಿ, ಸ್ವಲ್ಪ ನಮ್ಗೆ ಬೇಕಿದ್ರೆ ಅದು ಸಿಗುತ್ತೆ. ಪಕ್ಷಿಗಳು ತಿನ್ಲಿ, ಏನೋ ಮಿಕ್ಕಿದ್ ನಾವು ತಿಂತೀವಿ, ನ್ಯಾಚುರಲ್ ಅಷ್ಟೇ. ಓಕೆ ಮೇಡಮ್, ಬನ್ನಿ ಮೇಡಮ್, ನಂದು ಮಣ್ಣು ತೋರಿಸ್ತೀನಿ. ಇನ್ನು ಡೆವಲಪ್ ಮಾಡೋದು ನಿಮ್ಗೆ ಇದೆ ಅನ್ಸುತ್ತೆ, ಇದನ್ನು ಡೆವಲಪ್ ಮಾಡಕ್ಕೆ ಎಷ್ಟು ವರ್ಷ ಆಯ್ತು ಮೇಡಮ್? 15 ವರ್ಷಕ್ಕೆ ಮುಂಚೆ ತಗೊಂಡಿರೋದು, ಇಲ್ಲಿ ಬಂದು 3 ವರ್ಷದಿಂದ ಇವಾಗ ಇಲ್ಲೇ ಇದೆ. ಎಲ್ಲಿ ನೋಡಿದ್ರೇನು ಕೆಲಸನೇ ನೋಡಿದ್ರೆ, ಇನ್ನು ಇನ್ನು ಕೆಲಸ ಇದೆ ಇರುತ್ತಲ್ವಾ? ಜಾಸ್ತಿ ಯಾವಾಗಲೂ ಕೆಲಸನೇ. ಫಾರ್ಮಿಂಗ್ ಅಂದ್ರೆ 1 o'clock ಇಸ್ ದ ಲಂಚ್ ಟೈಮ್, ನಾ ಪ್ಲೀಸ್ ಕಮ್ ಓವರ್ ದೇರ್, ನಾ ಐ ವಿಲ್ ಬಿ ಗೋಯಿಂಗ್ ದೇರ್ ವಿತ್ ಹಿಮ್. ಓಕೆ ಬೇಟಾ, ಪ್ಲೀಸ್ ಕಮ್.
ಬೆಟಾ ಫಾರ್ ದ ಲಂಚ್ ಟೈಮ್ ಕಮ್ ಓವರ್ ದೇರ್ ನೋ ಐ ವಿಲ್ ಬಿ ಜಸ್ಟ್ ಗೋಯಿಂಗ್ ವಿತ್ ಹಿಮ್ ಓವರ್ ದೇರ್ ಒನ್ ಓ ಕ್ಲಾಕ್ ಯು ಜಸ್ಟ್ ಕಮ್ ದೇರ್ ದೆನ್ ವಿ ಕ್ಯಾನ್ ಕಂಟಿನ್ಯೂ ದ ಪೇಂಟಿಂಗ್ ಲೇಟ್ ನೋಡ್ರಿ ಎಷ್ಟು ಚೆನ್ನಾಗಿ ನೋಡ್ರಿ ಇಲ್ಲಿ ಶೇಡಿಂಗ್ ಬರೋಕೆ ಬಂದ್ಬಿಟ್ಟಿದೀವಿ ಇಲ್ಲಿ ನೋಡ್ರಿ ವಾವ್ ವೆರಿ ವೆಲ್ ಅಯ್ಯೋ ಇಟ್ಸ್ ಸೋ ಗುಡ್ ಯಾ ನೋಡಿ ಇಟ್ಸ್ ವೆರಿ ಗುಡ್ ಇಟ್ಸ್ ವಂಡರ್ಫುಲ್ ಇವರಂತೂ ಬೋಗನ್ ವಿಲ್ಲ ಬಿಡ್ತಾನೆ ಇಲ್ಲ ಸೋ ನೈಸ್ ಪಾಪ ಏನ್ ಬಿಡ್ತಾವನ Just see the face. Abhimanyu, say hi to the camera. Hi. Yenappa kuduthidya? Yen drama maduthidya? What are you try? Tamil. Oh, nanu Tamil varala. It's so nice, no? Like she is putting all the colors over there. She's making a boat. Yeah. Oh. Oh, boat. And this like once after drying it gives like more color color it gives yeah so nokuma ella artists galma idodoku shade galakku nokige alla idu nimu gothita illa ivaru bandmel gothayita nimge illa 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 naavu yavaglu baruvaga ellarigu ithara maadi kodadu avaru you are all experiencing this first time ಅವ್ರಿಗೆ ಇದು ಫಸ್ಟ್ ಟೈಮ್ ಗೊತ್ತಾಗಿರ್ದು ಇದರಿಂದ ಕಲರ್ ತೆಗಿಬೋದಂತ ಹೇಳಿದ್ದಾರೆ ನೀವು ನಾವು ನಾವಿಲ್ಲಿ ಎಲ್ಲರೂ ಬರುವಾಗ ಈ ತರ ಹೇಳ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಶೀತಲ್ ಇಟ್ಸ್ ಸೋ ನೈಸ್ ಬೆಟ್ಟ ದ ಶೇಡಿಂಗ್ ಇಸ್ ಕಮಿಂಗ್ ಸೋ ವೆಲ್ ಇದು ಚೆನ್ನಾಗಿದೆ ಮೇಡಮ್ ಇದು ಬುದ್ಧ ಬುದ್ಧ ಯಾ ಫಾರ್ ಪೀಸ್ ಶಾಂತಿ ಶಾಂತಿ ಎಲ್ಲರಿಗೂ ಶಾಂತಿ ಮನಸ್ಸಿಗೆ ಬೇಕು ನಮಗೆ ಶಾಂತಿ ಅಷ್ಟೇ ಹೌದು ಓಕೆ ಮೇಡಮ್ ಅಂದರೆ ಜನರು ಈಗ ಬಂದು ಇಲ್ಲಿ ಬರೀ ರೆಸ್ಟ್ ಮಾಡೋದಲ್ಲ ಸುಮ್ಮನೆ ರಿಲ್ಯಾಕ್ಸ್ ಮಾಡೋದಲ್ಲ ಒಂದಷ್ಟು ಹೋಗಬೇಕು ಇವಾಗ ಬರುವಾಗ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ನೇಚರ್ ಹೇಗೆ ನೇಚರ್ ನಮ್ಗೆ ಏನೇನು ಕೊಡ್ತಾ ಇದೆ ಇವಾಗ ಪೇಂಟಿಂಗ್ ಡ್ರಾಯಿಂಗ್ ಈ ಥರ ನಮ್ಮದು ಇಷ್ಟಪಡೋದು ನಮ್ಮದು ಆ್ಯಕ್ಟಿವಿಟೀಸ್ನಲ್ಲೂ ನಮಗೆ ನೇಚರ್ ಇನ್ಕ್ಲೂಡ್ ಮಾಡ್ಬೋದು ಅಲ್ವಾ ಹೌದು ಇವಾಗ ನಾವು ಇಲ್ಲಿ ಇರೋದು ಎಷ್ಟೆಷ್ಟು ಫ್ಲವರ್ಸ್ ಇದೆ ಎಲ್ಲ ಒಂದೊಂದು ಕಲರ್ಗಳು ಕೊಡ್ತಾ ಇದೆ ಪೇಂಟಿಂಗ್ ಮಾಡಬೇಕು ಅಂತ ಇದ್ರೆ ಇವಾಗ ಎರಡು ಅದರಲ್ಲಿ ಒಂದು ಎರಡು ಅಲ್ಲ ಇವಾಗ ಒಂದು ಬಂದು ನಾವು ಇಲ್ಲಿಂದಾನೇ ತೆಗೆದು ಮಾಡಿದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಅಂಗಡಿಯಿಂದ ಬರೆದು ಅನ್ನೋಳ್ಳ ಅದು ಅದು ಯೋಜನೆನೇ ಚೇಂಜ್ ಆಗುತ್ತೆ ಅಲ್ವಾ ಮತ್ತು ಕೆಮಿಕಲ್ಸು ಅದೆಲ್ಲ ಇದಾಗುತ್ತೆ ಅಲ್ವಾ ಓಕೆ ಇವಾಗ ಅದು ಬಂದು ನಾವು ಮಾಡಿದರೆ ದುಡ್ಡುದು ಅಲ್ವಾ ದುಡ್ಡುದೂ ನಮಗೆ ಸೇವ್ ಆಗುತ್ತೆ ನಮ್ಮದು ಕೈಗಳಿಗೆ ಏನು ಕೆಮಿಕಲ್ ಇರಲ್ಲ ಎಲ್ಲ ಇದರಲ್ಲಿನು ಕರೆಕ್ಟಾಗೆ ಹೌದು ನಾವು ಪ್ರಕೃತಿಗೆ ಹತ್ರ ಆಗ್ತೀವಿ ಆರೋಗ್ಯನೂ ಉಳಿಸ್ಕೊಂಡಿದ್ವಿ ಇದು ನೋಡಿ ಇದೆಲ್ಲ ಮನೆ ಬಳಕೆಗ ಮನೆ ಇವಾಗ ಗೆಸ್ಟ್ ಬರುವಾಗ ಎಲ್ಲ ಯೂಸ್ ಮಾಡ್ತಾರೆ ಇದನ್ನ ಬಂದು ನಿಮಗೆ ಗೊತ್ತಿದೆಯಲ್ವಾ ಇದು ಲೂಫ್ ಅಂತ ಇದು ಬೆಳೆದಿದ ಮೇಲೆ ಇದರಲ್ಲಿ ಬ್ರಷ್ ಆಗುತ್ತೆ ಅದರಲ್ಲಿ ತುಪ್ಪದೀರಕಾಯಿ ಹೌದು ತುಪ್ಪದೀರಕಾಯಿ ಇದು ಬಂದು ಎಷ್ಟು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇವಾಗ ಬಂದು ನಿಮ್ಮದು ಸಿಟಿಯಲ್ಲಿ ಒಂದು ವಾಶ್ ಬೇಸಿನ್ ನೀವೊಂದು ಯೋಜನೆ ಮಾಡಿ ನೋಡಿದ್ರೆ ಹೇಗೆ ಅಲ್ಲಿ ಬಂದು ಒಂದು ಲಿಕ್ವಿಡ್ ಸೋಪ್ ಇರುತ್ತೆ ಮಾಡೋದಕ್ಕೆ ಒಂದು ಸ್ಕ್ರಬ್ಬರ್ ಇರುತ್ತೆ ಆದರೆ ಇದೇ ಒಂದು ನ್ಯಾಚುರಲ್ ಸ್ಕ್ರಬ್ಬರ್ ಅಲ್ವಾ ಇದು ಬಂದು ಪ್ರಕೃತಿನೇ ನಮಗೆ ಮಾಡಿಕೊಡ್ತಾ ಇದೆ ಪ್ರಕೃತಿನೇ ಅದರದ್ದು ಫ್ಯಾಕ್ಟ್ರಿ ಅಲ್ವಾ ನಾವು ಅಲ್ಲಿಂದ ತೆಗೆದು ನಮಗೆ ಅದು ಪಾತ್ರ ತೊಳೆಯೋದಕ್ಕೆ ವಾಶ್ ಬೇಸಿನ್ ತೊಳೆಯೋದಕ್ಕೆ ಮೈಗೆ ಎಲ್ಲ ಯೂಸ್ ಮಾಡ್ಬೋದು ಇವಾಗ ನೀವು ಒಂದು ಸಿಟಿಯಲ್ಲಿ ಒಂದು ವಾಶ್ ಬೇಸಿನ್ ಆದರೆ ಅಲ್ಲಿ ಬಂದು ನಿಮ್ದೆ ಒಂದು ಸ್ಕಾಚ್ ಬ್ರೈಟ್ ಇದು ಏನಾದ್ರೂ ಒಂದು ಸ್ಪಂಜ್ ಆಚೆಯಿಂದ ಬರಬೇಕು ಅಲ್ವಾ ಮತ್ತೆ ಬಂದು ಒಂದು ಲಿಕ್ವಿಡ್ ಸೋಪ್ ಅದು ಆಚೆಯಿಂದ ಬರಬೇಕು ಅದು ಬಂದು ನಮಗೆ ಬಯೋ ಎನ್ಸೈಮ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ದು ಬಂದು ಇದು ಫೈರ್ ವುಡ್ ಹಾಕಿ ನಾವು ಅಡಿಗೆ ಮಾಡುವಾಗ ಅದರಲ್ಲಿ ಬರೆದು ಬೂದಿನೇ ನಮ್ದು ಪಾತ್ರ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬೂದಿಯಲ್ಲೇ ತೊಳೆಯೋದು ಇಲ್ಲ ಅಂದ್ರೆ ನಾವು ನಿಂಬೆ ಹಣ್ಣದು ಚಿಪ್ಪೆ ಬಂದಿದ್ರೆ ಅದರಲ್ಲಿ ಬಯೋ ಎನ್ಸೈಮ್ ಮಾಡಬಹುದು ಅದನ್ನ ಎಷ್ಟು ದಿನ ಕೊಳೆಯಾಗ್ತೀರಾ ಅದು ಬಂದು 3-4 ತಿಂಗಳು ಬೇಕು ಆದ್ರೆ ಒಂದ್ಸರಿ ನಾವು ಮಾಡಿದ ಮೇಲೆ ಅದ ಹಾಕಿದ್ರೆ 1.5 ತಿಂಗಳಲ್ಲಿ ರೆಡಿ ಆಗುತ್ತೆ ನಿಂಬೆ ಜೊತೆಗೆ ಏನಾಗ್ತೀರಾ ನಿಂಬೆ ಜೊತೆಗೆ ಸ್ವಲ್ಪ ಶುಗರ್ ಹಾಕ್ತೀನಿ ಸ್ವಲ್ಪ ನೀರು ಶುಗರ್ 1:3 ಬೆಲ್ಲ ಹಾಕ್ಬೋದು
ಬೆಲ್ಲ ಹಾಕ್ಬೋದು. ಹಂಗೆ ಹಾಕಿದರೆ ಒಂದು 3-4 ತಿಂಗಳು ಇಡಬೇಕು. ಫಸ್ಟು ಒಂದು ಸರ್ತಿ ನಾವು ಹಾಕಿದ ಮೇಲೆ ಅದು ಸ್ಟಾರ್ಟರ್ ಅಂತ ನೆಕ್ಸ್ಟ್ ಅದು ಹಾಕಿದರೆ ಒಂದೆರಡು ತಿಂಗಳಲ್ಲಿ ರೆಡಿ ಆಗುತ್ತೆ. ಇವಾಗ ನೀವು ನಿಂಬೆಹಣ್ಣದು ಚಿಪ್ಪೆ ಬಂದು ಜ್ಯೂಸ್ ನೀವು ತಗೋಬಹುದು, ಅದರಲ್ಲಿ ಚಿಪ್ಪೆ ಸಾಕು ನಿಮಗೆ. ಅವಾಗ ಅದು ವೇಸ್ಟ್ ನೀವು ಎತ್ತು ಬಿಸಾಕ್ಬೇಡ, ಅದೇನೆ ನೀವು ಒಂದು ಬಾಟ್ಲಲ್ಲಿ ಹಾಕ್ಬೋದು. ಅದು ಇವಾಗ ಒಂದು 300 ಗ್ರಾಮ್ ತಗೊಂಡಿದ್ರೆ 100 ಗ್ರಾಮ್ ನೀವು ಇದು ಬೆಲ್ಲ ಹಾಕ್ಬಿಡ್ರಿ. ಒಂದು 1 ಲೀಟ್ರ್ ನೀರು ಹಾಕ್ಬೇಕು. 1:3:10 ಅದೇನೆ ರೇಷಿಯೋ. ಆ ರೇಷನಲ್ಲಿ ನೀವು ಹಾಕಿ ಒಂದು 4 ತಿಂಗಳು ಇಟ್ಟಿದ್ರೆ, ಡೈಲಿ ಒಂದು ಓಪನ್ ಮಾಡಿ ಒಂದು ಶೇಕ್ ಆಗಿ ಬಿಟ್ಟಿದ್ರೆ ಅದೇನೆ ಬಯೋಎನ್ಸೇಮ್ ಆಗುತ್ತೆ. ತೊಳೆಯೋದಕ್ಕೆ ಅದೇ ಸಾಕಲ್ವಾ. ಇವಾಗ ನೀವು ಲಿಕ್ವಿಡ್ ಸೋಪು ಮತ್ತೆ ಸ್ಪಂಜು ಇದೆಲ್ಲ ಆಚೆಯಿಂದ ಬರೋದಕ್ಕಿಂತ ನಾವು ಈ ತರ ಒಂದು ಚೇಂಜ್ ಮಾಡಿದ್ರೆ ಎಷ್ಟು ನಮ್ಮಿಂದ ಕಾರ್ಬನ್ ಫುಟ್ ಪ್ರಿಂಟ್ ಕಮ್ಮಿ ಆಗುತ್ತೆ ಅಲ್ವಾ. ನ್ಯಾಚುರಲ್ ಆಗಿ ಟೊಮೊಟೊನೇ ಬರಲ್ಲ ಅಂತಾರೆ, ಕೆಮಿಕಲ್ ಹಾಕ್ತಾರೆ ಟೊಮೊಟೊಗೆ. ನೋಡು ದೊಡ್ಡ ಟೊಮ್ಯಾಟೊ, ಆಪಲ್ ಟೊಮ್ಯಾಟೋನು ಅಲ್ಲಿ ಇದೆ, ಇದು ಚೆರಿ ಟೊಮ್ಯಾಟೊ ಇಲ್ಲಿ ಇದೆ. ಇದಂತೂ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದೇನೆ ಹಂಗೆ ಏನು ಇವಾಗ ತೊಳೆದಿದೀಯಾ ನೀವು, ಏನು ಬೇಡ ಹಂಗೆ ಎತ್ತು ತಿನ್ಬೋದು. ನ್ಯಾಚುರಲ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಇದು ನಂಗೆ ಎತ್ಕೊಂಡು ತಿನ್ಬೋದು ಮೇಡಮ್, ಆದ್ರೆ ಅದನ್ನಂತೂ ತಿನ್ನಕ್ಕಾಗಲ್ಲ. ಹೌದು ಅದನ್ನೇಳಿ ಚಿಲ್ಲಿ ಚಿಲ್ಲಿ ಅದು ತಿಂದ್ರೆ ಅವಾಗ್ಲೇ ಗೊತ್ತಾಗುತ್ತೆ. ಮಾತಾಡಕ್ಕಾಗಲ್ಲ.